ಗುಡ್ ಮಾರ್ನಿಂಗ್ ತಾತ. ಶಿವ, ನೀನು ಸರಿಯಾದ ಸಮಯಕ್ಕೆ ಬಂದಿದೀಯ. ನಾನೊಂದು ಹೊಸ ರಾಗನ ಹಾಡ್ತೀನಿ, ನೀನ್ ಅದನ್ನ ಕೇಳಿಸ್ಕೋ ಮತ್ತೆ ನನ್ ಜೊತೆಲೇ ಹಾಡು. ಸರಿ ತಾತ, ಕೇಳಿಸಿ. ಏನು ಹೇಳ್ದೆ ಮನವೇ? ನೀನ್ ಯಾವಾಗ ಇಲ್ಲಿಗೆ ಬಂದೆ? ನಾನ್ ಶಿವಂಗೆ ಕೇಳಿಸ್ತಾ ಇದ್ದೆ. ಮತ್ತಿನ್ನೇನು, ನೀವು ಹಾಡೋದ್ರಲ್ಲಿ ಅಷ್ಟು ಮಗ್ನರಾಗಿದ್ದೀರಾ ಅಂದ್ರೆ ಬೇರೆಯವ್ರನ್ನ ಗಮನಿಸೋದೇ ಇಲ್ಲ. ಈಗಷ್ಟೇ ನೀವು ನನ್ ಕೈ ಹಿಡಿದು ಕರ್ಕೊಂಡ್ ಬಂದು ಹಾಡ್ ಕಲಿಸ್ತೀನಿ ಅಂದ್ರಿ. ಈಗ ಕಲಿತಿದ್ರೆ ಏನೀ ನಾಟಕ ನಿಮ್ದು? ಹಾ ಸರಿ, ಏನು ತೊಂದ್ರೆ ಇಲ್ಲ, ಈ ಹಾಡನ್ನ ನೀನೇ ಕೇಳಿಸ್ಕೋ. ನನಗೆ ಎಲ್ಲಾ ಶಿಷ್ಯರು ಒಂದೇ. ಸರಿ, ಶುರು ಮಾಡೋಣ. ನಾನು ನನ್ನ ಹೆಂಡತಿಗೆ ಹಾಡನ್ನು ಕೇಳಿಸ್ತಾ ಇದ್ದೆ. ನಾನು ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇದ್ದೆ, ನೀವೇ ಹಾಡು ಹೇಳ್ಕೊಡ್ತೀನಿ ಅಂತ ಕರೆದ್ರಿ, ಮರ್ತು ಬಿಟ್ರೆ ನೀವು? ನೀವೆಲ್ಲ ಏನು ಸುಳ್ಳು ಹೇಳ್ತಾ ಇದ್ದೀರಾ? ತಾತ, ಅಜ್ಜಿ ನಿಮ್ಮನ್ನ ಇಟ್ಕೊಂಡು ತಮಾಷೆ ಮಾಡ್ತಿದ್ದಾರೆ. ಹೌದಾ? ಇದ ವಿಷಯ ಭೀಮ್ ಸಿಂಗ್, ನೀವು ಸಂಜೆ ತನಕ ನನ್ ಜೊತೆ ಕೂತ್ಕೊಂಡು ಹಾಡು ಕೇಳಿಸ್ಕೋಬೇಕು. ಅಯ್ಯೋ ಬೇಡ, ನಾನು ಅಡುಗೆ ಮನೆಗೆ ವಾಪಸ್ ಹೋಗ್ತೀನಿ. ಅಯ್ಯೋ, ಇವತ್ತಿನ ವಿಶೇಷವಾದ ಸುದ್ದಿ ಏನಂದ್ರೆ, ವೆಲೋಸಿಟಿಯಲ್ಲಿ ತೋಳಗಳ ಹಾವಳಿ ಆಗಿದೆ. ನೋಡಿ, ತೋಳಗಳು ಜನರಿಗೆ ಹಿಂಸೆ ಕೊಟ್ಟು ತಮ್ಮ ಕೈವಶ ಮಾಡ್ಕೋತಾ ಇದಾವೆ. ಬನ್ನಿ, ಇದ್ರ ಬಗ್ಗೆ ನಮ್ಮ ಲೋಟಸ್ ಸಿಂಗ್ ಅವ್ರ ಹತ್ರ ಇನ್ನು ಅಪ್ಡೇಟ್ ಗಳನ್ನ ಪಡ್ಕೊಳ್ಳೋಣ. ಲೋಟಸ್ ಸಿಂಗ್ ಅವ್ರೆ, ಹೇಳಿ. ಹೇಳೋದೇನಿದೆ, ಇಲ್ಲಿಂದ 50-100 kilometers ದೂರದಲ್ಲಿ ಹುಲಿ ಏನಾದ್ರು ಬಂದ್ರೆ ಜನ ಹೇಳ್ತಾರೆ ಬೇಗ ಓಡ್ ಹೋಗು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ಹುಲಿ ಇದನ್ ಕೇಳ್ತಿದ್ದ ಹಾಗೆ ಅಲ್ಲಿಂದ ಓಡ್ ಹೋಗ್ಬಿಡುತ್ತೆ. ಆದ್ರೆ ಇದೊಂದು ಚಿಕ್ಕ ಪ್ರಾಣಿ, ನೋಡ್ತಾ ಇರಿ ನಾನ್ ಎಂಥ ಚಮತ್ಕಾರನ ಮಾಡ್ತೀನಿ ಅಂತ. ನಮ್ಮ ಲೋಟು ಸಿಂಗ್ ಅವರು ಅವುಗಳನ್ನ ಹಿಡ್ಕೊಳ್ತೀವಿ ಅಂತ ಹೇಳಿ ವಿಶ್ವಾಸ ಮೂಡಿಸಿದ್ರೆ ನೋಡಿ. ಜಾಗೃತಿಯಾಗಿರಿ, ಎಲ್ರೂ ಜಾಗೃತಿಯಾಗಿರಿ, ಜಾಗೃತಿಯಾಗಿರಿ, ಜಾಗೃತಿ. ಯಾರು ಮಲಗಿದಾರಿಲ್ಲಿ? ಮೊದ್ಲೇ ನಿದ್ದೆ ಬರ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ರೆ ಇಲ್ಲಿ ಎಪ್ಸೆಟ್ ಬೇರೆ ಬಂದಿದ್ದಾರೆ. ಇಲ್ಲಿ ಹೋಗ್ರಿ, ಬೇರೆ ಎಲ್ಲಾದ್ರೂ ಹೋಗಿ. ತೋಳ ಬಂತು, ಓಡಿ ಓಡಿ. ಓಡ್ ಹೋಗ್ಬೇಕು, ಓಡ್ ಹೋಗ್ಬೇಕು. ಅಯ್ಯೋ, ಓಡು, ಓಡ್ಸು ಓಡ್ಸು, ಬೇಗ ಓಡ್ಸು. ಹೋಗು 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 ಹೋಗು
ಜೈರಮ್ಮ ಮುಂದೆ ನೋಡಿ ಓಡಿಸ್ತಾ ಇರು, ಹಿಂದ್ಗಡೆ ನೋಡ್ಬೇಡ. ನೀವೆಲ್ಲ ತೋಳದ ನ್ಯೂಸ್ ಕೇಳಿದ್ರ? ನಮ್ಮ ಮನೆ ಹತ್ರ ಒಂದು ಕುರಿ ಮರಿನ ಎತ್ಕೊಂಡು ಹೋಗಿದೆ. ಏನು ತೋಳನ ನಮ್ಮೂರಿಗೆ ತೋಳ ಬರುತ್ತೆ? ಖಂಡಿತವಾಗ್ಲೂ ಯಾರೋ ಒಬ್ಬ ತೋಳ ತರ ಕಾಣೋ ಏಲಿಯನ್ ಇರ್ಬೋದು. ಯೂಟಿ, ನೀನು ಏಲಿಯನ್ ಬಿಟ್ಟು ಬೇರೆ ಏನು ಯೋಚಿಸೋದಿಲ್ವಾ? ಹೋಗ್ಲಿ ಬಿಡು ರೇವಾ, ಈಗ ಆ ತೋಳಗಳನ್ನ ಹೇಗೆ ಹಿಡಿಯೋದು ಅಂತ ನಾವ್ ಯೋಚಿಸ್ಬೇಕು. ನನಗನ್ಸುತ್ತೆ ನಾವೆಲ್ಲರೂ ಸೇರಿ ರಾತ್ರಿ ಹೊತ್ತು ಪೆಟ್ರೋಲಿಂಗ್ ಮಾಡ್ಬೇಕು ಅಂತ. ಮತ್ತೆ ಅದಕ್ಕೆ ಲಡ್ಡು ಸಿಂಗ್ ಸರ್ನ ಕೂಡ ಕರ್ಕೊಂಡ್ಬೇಕು. ಓಕೆ ಶಿವ. ಲಡ್ಡು ಸಿಂಗ್ ಸರ್. ಹಾ ಹಾ ಶಿವ ಹೇಳು. ಓಕೆ ಓಕೆ ಸರಿ ಶಿವ, ನಾವಲ್ಲಿಗೆ ಹೋಗ್ತೀವಿ. ಈ ಶಿವ ನಮ್ಮನ್ನ ತೋಳಕ್ಕೆ ಆಹಾರ ಮಾಡ್ತಾನೆ ಅನ್ಸುತ್ತೆ. ಲಡ್ಡು ಸಿಂಗ್ ಸರ್, ನೀವು ಮತ್ತೆ ಜೈರಾಮ್ ಸರ್ ಆ ಕಡೆಗೆ ಹೋಗಿ. ರೇವಣ್ಣ ಆದಿ, ನೀವಿಬ್ರು ಈ ಕಡೆ ರೋಡಲ್ಲಿ ಹೋಗಿ. ಯಾರಿಗಾದ್ರೂ ಏನಾದ್ರೂ ಗೊತ್ತಾದ್ರೆ ಮೇನ್ ಕ್ರಾಸಿಂಗ್ ಸಿಗ್ನಲ್ ಹತ್ರ ಸಿಗೋಣ. ಸರಿ ಶಿವ. ಇದು ನಮ್ಮ ಡಾಗ್ಯ ಶಬ್ದ ಯುಡಿ. ರೇವಾ, ಲಡ್ಡು ಸಿಂಗ್ ಸರ್, ನೀವು ಹಿಂದ್ಗಡೆ ಇರೋ ರೋಡ್ಗೆ ಬೇಗ ಬನ್ನಿ. ಡಾಗಿ ಯಾವ್ದೋ ತೊಂದರೆಯಲ್ಲಿದೆ. ಕಮ್ ಫಾಸ್ಟ್. ಜೈರಮ್ಮ, ಗಾಡಿನ ಹಿಂದಿನ ರಸ್ತೆಗೆ ತಗೊಂಡು ಹೋಗು, ಆದ್ರೆ ತೋಳದಿಂದ ದೂರ ನಿಲ್ಸು. ಓಕೆ ಸರ್. ಸಾರಿ, ನೀನು ಬೇಟೆ ಏನಾದ್ರೂ ಆಡ್ಬೇಕಂದ್ರೆ ಕಾಡಿಗೆ ಹೋಗು, ಇದು ಮನುಷ್ಯರು ಇರುವಂತಹ ಜಾಗ. ಲಡ್ಡು ಸಿಂಗ್ ಸರ್, ಈ ತೋಳನ ಹಿಡಿದು ಯಾವ್ದಾದ್ರು ದೂರ ಇರುವಂತ ಕಾಡಲ್ಲಿ ಬಿಡುವಂತ ವ್ಯವಸ್ಥೆ ಮಾಡ್ಬೇಕು. ಶಿವ, ನೀನ್ ಚಿಂತೆ ಮಾಡ್ಬೇಡ, ಈ ಪ್ರಾಣಿಗಳನ್ನ ಹಿಡಿಯೋದ್ರಲ್ಲಿ ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಐಡಿಯಾ ಕೇಳು ಕೇಳು. ಈ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಕಷ್ಟ ಇದೆ. ನಾನ್ ನಿಮ್ ಮೇಲೆ ತುಂಬಾ ದೂರದಿಂದ ಒಂದ್ ಕಣ್ಣಿಟ್ಟಿರ್ತೀನಿ. ಶಿವ ಪುಟ್ಟ, ಎಲ್ಲಾ ಕಿಟಕಿ ಬಾಗಿಲುಗಳನ್ನ ಹಾಕೋ, ಆ ತೋಳಗಳನ್ನ ನಂಬಕ್ಕಾಗಲ್ಲ. ಯಾವಾಗ ಮನೆಗ್ ನುಗ್ಗತ್ತೋ ಏನ್. ಸರಿ ಅಜ್ಜಿ, ಗುಡ್ ನೈಟ್. ಹಾ ಜೈರಾಮ, ಇದನ್ನ ಇಟ್ಕೊಂಡೆ ನಾವು ಆ ತೋಳನ ಹಿಡ್ದ ಹಾಕ್ಬೇಕು. ಅದಕ್ಕೂ ಮೊದ್ಲು ಈ ಕುರಿನ ತಗೊಂಡ್ ಹೋಗಿ ಅಲ್ಲಿಡು. ಆ ತೋಳ ಶಿವನ ನಾಯಿನ ಬೇಟೆಯಾಡೋದಕ್ಕೆ ಖಂಡಿತ ಬರುತ್ತೆ. ಆ ಪಂಜರನ ಇಲ್ಲಿ ಇಟ್ಟು ನಾನು ಮರದ ಮೇಲೆ ಕೂತ್ಕೊಂಡು ಕಾಯ್ತಾ ಇರ್ತೀನಿ. ನೀನು ಕುರಿ ರೀತಿ ಅಂತ ಕೂಗ್ತಾ ಇರು. ಆ ತೋಳ ಈ ಕುರಿನ ತಿನ್ನೋದಕ್ಕೆ ಅಂತ ಮರದ ಕೆಳಗಡೆ ಬರುತ್ತೆ. ಆಗ ನಾನು ಮೇಲಿಂದ ಈ ಪಂಜರನ ಹಾಕ್ಬಿಡ್ತೀನಿ. ಹೇಗಿದೆ ನನ್ನ ಐಡಿಯಾ? ನನ್ನ ಈ ಫುಲ್ ಪ್ರೂಫ್ ಪ್ಲಾನಿಂಗ್ ಹೇಗಿದೆ ಜೈರಾಮ? ಮೇಲ್ ಕಳ್ಸಕ್ಕೆ ತುಂಬಾನೇ ಅದ್ಭುತವಾಗಿ ಪ್ಲಾನ್ ಮಾಡಿದ್ರೆ ಸರ್. ನನಗೆ ಮೇಕೆ ತರ ಮೇ ಮೇ ಮಾಡಕ್ಕೂ ಬರಲ್ಲ. ನಿಮ್ಗೇನಾದ್ರು ಬರುತ್ತಾ ಸರ್? ಜೈರಾಮ, ನೀನು ಖಂಡಿತವಾಗ್ಲೂ ಹೆದ್ರು ಪುಕ್ಲ. ಇಲ್ಲಿ ಕೇಳಿಸ್ಕೋ. ವಾ ಸರ್ ವಾ, ನೀವು ಈ ಟ್ಯಾಲೆಂಟ್ನ ಎಲ್ ಬಚ್ಚಿಟ್ಟಿದ್ರಿ ಇಷ್ಟಿನ? ನಿಜವಾದ ಮೇಕೆ ಕುಗ್ದಂಗೆ ಏತು ನೀವು ಮಾಡಿದ ಶಬ್ದ? ನೀವು ಮುಂಚೆ ಆಕ್ಟಿಂಗ್ ಮಾಡ್ತಿದ್ರ ಸರ್ ಹೇಳಿ? ಆಕ್ಟಿಂಗ್? ನಾನು ಮೊದಲು ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೆ ಗೊತ್ತಾ? ಜನೆಲ್ಲ ಹೇಳ್ತಾ ಇದ್ರು ನಮ್ಮ ಮನೆಯಿಂದ 50-100 ಕಿಲೋಮೀಟರ್ ದೂರದವರೆಗೂ ನನ್ನ ರೀತಿ
ಯಾವ ಆಕ್ಟ್ರು ಇಲ್ಲ ಅಂತ ಗೊತ್ತಾ? ಸರ್, ಹಾಗಿದ್ಮೇಲೆ ಈ ಮೇನ್ ರೋಲ್ನ ನೀವೇ ಮಾಡಿ, ಮೇಕೆ ಥರ ನೀವೇ ಆ್ಯಕ್ಟ್ ಮಾಡಿ. ಆಗ ನೀವು ತೋಳನ ಹಿಡ್ಕೊಂಡ್ಮೇಲೆ ಟಿವಿಯಲ್ಲಿ ಪೂರ್ತಿ ನಿಮ್ಮನ್ನೇ ತೋರಿಸ್ತಾರೆ ಸರ್. ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ಬೆಸ್ಟ್ ಆ್ಯಕ್ಟರ್ ಅಂದ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ ಎಲ್ಲ ಕೊಡ್ತಾರೆ ಸರ್ ನಿಮ್ಗೆ ಚೀಫ್ ಗೆಸ್ಟ್ಗಳು. ಜಯರಾಮ, ನೀನ್ ಇಷ್ಟೆಲ್ಲ ಹೇಳ್ತೀಯ ಅಂದ್ರೆ ಸರಿ ಬಿಡು. ಲಡ್ಡು ಸಿಂಗ್ ಸರ್, ಅಕಸ್ಮಾತ್ ತೋಳ ಬೇರೆ ಕಡೆಯಿಂದ ಬಂದ್ರೆ ಏನ್ ಮಾಡ್ತೀರಾ? ನಾನು ಇದನ್ನ ಆಲೋಚನೆ ಮಾಡ್ಲಿಲ್ಲ ಶಿವ. ನಾನ್ ಬರೀ ಕಾಡಿನ ದಾರಿ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಈಗ ಈ ಪ್ಲಾನ್ ಕ್ಯಾನ್ಸಲ್ ಕ್ಯಾನ್ಸಲ್. ಪ್ಲಾನ್ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಸರ್, ತೋಳಗಳು ಬೇರೆ ಕಡೆಯಿಂದ ಬಂದ್ ಆಗಿದೆ. ಶಿವ ಶಿವ ಕಾಪಾಡು ಕಾಪಾಡು, ಶಿವ ಶಿವ ಕಾಪಾಡು. ಎಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್, ಇದುವರೆಗೂ ನಾನು ನೋಡೇ ಇರಲಿಲ್ಲ. ಚೆನ್ನಾಗಿದೆ ಸರ್. ಕಬಡ್ಡಿ ಹೇ ಹೇ, ಇಲ್ಲಿ ಇಲ್ಬಾ. ಲಡ್ಡು ಸಿಂಗ್ ಸರ್, ಆ ತೋಳ ನನ್ನ ಸುಮ್ಮನೆ ಬಿಡೋದಿಲ್ಲ. ಯಾಕಂದ್ರೆ ನಾನು ಅದ್ರ ಬೆಟ್ಟೆನ ಹಾಳು ಮಾಡಿದ್ದೀನಿ, ಅದು ರಿವೆಂಜ್ ತಗೊಳ್ಬೇಕು ಅಂತಿದೆ, ಅದು ವಾಪಸ್ ಬರುತ್ತೆ. ಎಂತ ಕೆಲಸ ಇದು? ಇನ್ವಿಟೇಷನ್ ಕೊಟ್ಟು ಮತ್ತೆ ಮತ್ತೆ ಕರೆಯೋ ಹಾಗಾಗ್ತಿದೆ. ಬರ್ಲಿ ಬಿಡಿ, ಅದು ಈ ಸಲ ವೇದಾ ಸಿಟಿಲಿ ಫೇರ್ ನಡೀತಿದ್ಯಲ್ಲ, ಅಲ್ಲೇ ನಾವು ಅದನ್ನ ಹಿಡ್ದಾಕೋಣ. ಹಾ, ಈಗ ನನ್ನ ಪ್ಲಾನ್ ಕೇಳಿಸ್ಕೊಳ್ಳಿ. ನನ್ಗನ್ಸುತ್ತೆ ಅದು ನನ್ನ ಮನೆಯ ಟೆರೆಸ್ ಮೇಲಿದೆ ಅಂತ. ತುಂಬಾ ಚಾಲಾಕಿದ್ಯಾ? ಓನ್ನು ರೇವಾ, ಈ ಸಲ ತೋಳ ಒಂಟಿಯಾಗಿಲ್ಲ, ಅದು ಅದ್ರ ಫ್ರೆಂಡ್ಸ್ನ ಕೂಡ ಕರ್ಕೊಂಡ್ಬಂದಿದೆ. ಏನಪ್ಪ, ನಾನ್ ನಿಮ್ಮನ್ನ ಕೈ ತೊಳ್ಕೊಂಡ್ರು ನೀವ್ ನನ್ನ ಹಿಂದೆ ಬಿದ್ದಿದ್ದೀರಲ್ಲ, ಅದು ನನ್ನ ಒಂದು ಚಿಕ್ಕದಾದ ಪಪ್ಪಿ ಕಣು, ಅದನ್ನ ನಾನು ಕಾಪಾಡ್ಲೇಬೇಕಲ್ವಾ? ಹೋಗ್ಲಿ ಬಿಡು, ಅಂಥದ್ದೇನ್ ದುಶ್ಮನಿ ಇರೋದು ನಮ್ಮ ಮುಂದೆ? ಐ ಥಿಂಕ್ ಇವಕ್ಕೆ ನನ್ನ ಮಾತು ಅರ್ಥ ಆಗಿಲ್ಲ ಅಂತ. ಕಮ್ ಆನ್ ದೆನ್. ಹ್ಞೂ
ಇವು ನನ್ನ ಹಿಂದೆ ಬರೋದು ಬಿಡೋದಿಲ್ಲ ಅನ್ಸುತ್ತೆ. ಈಗ ಮಜಾ ಬಂತು. ಈ ಲಡ್ಡು ಸಿಂಗ್ ಏರಿಯಾದಲ್ಲಿ ಆತಂಕ ಸೃಷ್ಟಿ ಮಾಡಿದೀರಾ? ಈಗ ಅನುಭವಿಸಿ ನೀವು. ಈಗ ನೀವ್ ಇಲ್ಲಿಂದ ಹೊರಗಡೆ ಬರಕ್ ಆಗಲ್ಲ. ಬಂದ್ರೆ ಇನ್ಸ್ಪೆಕ್ಟರ್ ಪ್ಯಾಂಟ್ನೇ ಹರಿತೀಯಾ? ನಾನ್ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಲಡ್ಡು ಸಿಂಗ್ ಸರ್, ಕೊನೆಗೂ ತೋಳಗಳನ್ನ ಹಿಡ್ದೆ ಬಿಟ್ರಿ ನೀವು. ಅಯ್ಯೋ, ನಾನು ಎಲ್ಲಿ ಹಿಡ್ದೆ ಶಿವ? ಹಿಡ್ದಿದ್ದು ನೀನು. ಥ್ಯಾಂಕ್ ಯು ಶಿವ. ಮತ್ತೆ ಟಿವಿ ಇಂಟರ್ವ್ಯೂನಲ್ಲಿ ನೀನು ಹೇಳ್ಬೇಕು ತೋಳನ ನಾನೇ ಹಿಡ್ದಿದ್ದು ಅಂತ. ಮತ್ತೆ ಸತ್ಯ ಹೇಳ್ಬಿಡ್ಬೇಡ. Ha 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 ha